ಒಂದರಿಂದ ಎರಡು ನಿಮಿಷ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಬೇಕು. ಎಲ್ಲೆಲ್ಲಿ ಕಪ್ಪಿದೆ ಆ ಭಾಗದಲ್ಲಿ ಕಾಯಿಂದ, ಮತ್ತು ಈ ಒಂದು ಪ್ಯೂರ್ ರೋಸ್ ವಾಟ್ರು ಏನು ನೋಡ್ತಾ ಇದ್ದೀರಾ, ಇವೆರಡರಿಂದ ನೀವು ತೆಗಿತಾ ಬಂದರೆ ನಿಮಗೇನಾದರೂ ರೋಸ್ ವಾಟ್ರು ಸಾಲ್ತಿಲ್ಲ ಅಂದರೆ ಸೊ ಒಂದು ಸ್ವಲ್ಪ ಹಾಕೋಬೋದು. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ವೀಕ್ಷಕರೇ, ಇವತ್ತು ಬಂದುಬಿಟ್ಟು ಯಾರಿಗೆ ಈ ಒಂದು ಕಾಬೂಲ್ ಅಳಲೇಕಾಯಿ ಏನು ನೋಡ್ತಾ ಇದ್ದೀರಾ, ಇದನ್ನ ಬಹಳಷ್ಟು ಕಡೆ ಇಂಗ್ಲಿಷಲ್ಲಿ ಇದನ್ನ ಇಂಕ್ ನಟ್ ಅಂತ ಕರೀತಾರೆ, ಹಾಗೆ ಇದನ್ನ ಅಳಲೇಕಾಯಿ ಹರಿತಕಿ ಅಂತಾನು ಕರೀತಾರೆ. ಇದು ಏನು ನೋಡ್ತಾ ಇದ್ದೀರಾ ಇವತ್ತು, ಅಥವಾ ತೊಂಬನ್ನಿ ಹರಿತಕಿ ಇಂಕ್ ನಟ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಇದು ಕಾಬೂಲ್ದು, ಇಲ್ಲಿನ ಒಂದು ಕರ್ನಾಟಕ ಪ್ರದೇಶದಲ್ಲೇ ಬೇರೆ ಥರ ಇರುತ್ತೆ ಇದು ನೋಡೋಕೆ. ಇದು ಬಂದು ಕಾಬೂಲ್ ಹರಡೆಕಾಯಿ, ತುಂಬ ಸೈಜ್ ದೊಡ್ಡದಾಗಿದೆ ನೋಡಿ. ಹೊರಗಡೆ ಎಲ್ಲ 100 ರುಪೀಸು 200 ರುಪೀಸು 100-200 ರೂಪಾಯಿಗೆಲ್ಲ ಸಿಗುತ್ತೆ, ಬಟ್ ಇದು ಕಾಬೂಲ್ ಆಗಿರೋದ್ರಿಂದ ಇದೊಂದು 800-1,000 ರೂಪಾಯಿವರೆಗೂ ಇದೆ ಕೆಜಿ. ಇದರಿಂದ ಯಾರಿಗೆ ಈ ಕಣ್ಣು ಸುತ್ತ ಅಂದರೆ ಕಣ್ಣಿನ ಕೆಳಭಾಗದಲ್ಲಿ ಡಾರ್ಕ್ ಸರ್ಕಲ್ಸ್ ಅಂತ ಆಗುತ್ತೆ, ಆ ಕಪ್ಪು ಕಪ್ಪು ಕಲೆಗಳಾಗುತ್ತೆ, ಯಾರು ಸರಿಯಾಗಿ ನಿದ್ದೆ ಮಾಡಲ್ಲ, ಮತ್ತು ಯಾರು ಸ್ಮೋಕಿಂಗ್ ಮಾಡ್ತಾರೆ, ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇರೋರು, ಮತ್ತು ಇರಿಟೇಷನ್ ಅಂದರೆ ಅವಾಗವಾಗ ಕಣ್ಣು ಅಲರ್ಜಿ ಇರೋರು ಉಚ್ಚಿಸ್ತಾ ಇರ್ತಾರೆ, ರಬ್ ಮಾಡ್ತಾ ಇರ್ತಾರೆ, ಮತ್ತು ಸಣ್ಣ ಸೂರ್ಯನ ಕೆಳಗಡೆ ಹೋಗಿರ್ತಾರೆ ನಿಂತ್ಕೊಳ್ಳೋದು, ಕಣ್ಣ ಮೇಲೆ ಆ ಒಂದು ರೇಸ್ ಬಿದ್ದು ಕಲೆ ಆಗಿರುತ್ತೆ, ಮತ್ತು ಹಾಗೆ ಯಾರು ಸರಿಯಾಗಿ ನೀರು ಕುಡಿಯಲ್ಲ, ಡಿಹೈಡ್ರೇಷನ್ ಆಗುತ್ತೆ, ಅವರು ಈ ಕಣ್ಣಿನ ಕೆಳಗಡೆ ಏನಾಗುತ್ತೆ ಅವ್ರಿಗೆ ಒಂದು ಕಪ್ಪು ಕಪ್ಪು ಕಲೆ ಬರುತ್ತೆ ಅಂದರೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಅದನ್ನು ಈ ಒಂದು ಹರಳೆಕಾಯಿಂದ ಮತ್ತು ಈ ಒಂದು ಪ್ಯೂರ್ ರೋಸ್ ವಾಟ್ರು ಏನು ನೋಡ್ತಾ ಇದ್ದೀರಾ, ಇವೆರಡರಿಂದ ಯಾವ ರೀತಿ ನೀವು ಒಂದು ಅಥವಾ 2 ವಾರದಲ್ಲೇ ಕಂಪ್ಲೀಟಾಗಿ ಆ ಒಂದು ಡಾರ್ಕ್ ಸರ್ಕಲ್ಸ್ನ ರಿಮೂವ್ ಮಾಡ್ಬೋದು. ನಾನು ಇವತ್ತು ತೋರಿಸ್ಕೊಡ್ತೇನೆ ಯಾವ ರೀತಿ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನೀವು ಇದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಂದುವರ್ಸೋಣ. ಫಸ್ಟ್ ನೀವು ರೋಸ್ ವಾಟರ್ ತಗೋಬೇಕಾಗತ್ತೆ. ಆ ರೋಸ್ ವಾಟರ್ನ ನೀವು ಒಂದು 2-3 ಡ್ರಾಪ್ಸು ರೋಸ್ ವಾಟರ್ ಹಾಕೋಬೇಕು. ಮತ್ತು ಹಾಗೆ ಇದೇನು ಕಾಬೂಲ್ದು, ನಾನು ಯಾಕೆ ಇದನ್ನು ತೊಗೊಂಡಿದ್ದೀನಿ ಅಂದರೆ ಈ ಹರಳೆಕಾಯಿ, ಕಾಬೂಲ್ ಹರಳೆಕಾಯಲ್ಲಿ ಅತಿ ಹೆಚ್ಚು ಬಂದುಬಿಟ್ಟು ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ಬಂದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಬಂದು ಸ್ಕಿನ್ ಏನಿದೆ ಆ ಸ್ಕಿನ್ನಲ್ಲಿ ಇರುವಂಥ ಟಾಕ್ಸಿನ್ಸ್ ಏನಿದೆ ಅದನ್ನು ರಿಮೂವ್ ಮಾಡ್ತಾ ಹೋಗುತ್ತೆ, ಆ್ಯಂಟಿ ಏಜೆಂಟ್ ಇರೋದ್ರಿಂದ. ನೋಡಿ, ಈ ಥರ ಇದು ನೀವು ರಬ್ ಮಾಡಬೇಕು, ಆದಷ್ಟು ಚೆನ್ನಾಗಿ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ನೀವು ತೆಗಿತಾ ಬಂದರೆ ನಿಮಗೇನಾದರೂ ರೋಸ್ ವಾಟ್ರು ಸಾಲ್ತಿಲ್ಲ ಅಂದರೆ ಸೊ ಒಂದು ಸ್ವಲ್ಪ ಹಾಕೋಬೋದು. ಈ ಅಳಲೇಕಾಯಿ ನೀವು ಕಾಬೂಲ್ದೆ ತಗೋಬೇಕು ಅಂತ ಏನಿಲ್ಲ, ನಿಮ್ಮ ನಾರ್ಮಲಾಗಿ ಸಿಗುವಂಥ ಒಂದು ಗ್ರಂಥಿ ಅಂಗಡಿ ಸಿಗುವಂಥ ಅಳಲೇಕಾಯಿ ತೊಗೊಂಡು ನೀವು ಇದನ್ನು ಮಾಡ್ಕೋಬೋದು. ಇದು ಬರೀ ಡಾರ್ಕ್ ಸರ್ಕಲ್ಸ್ಗೆ ಅಂತಲ್ಲ, ಇದನ್ನು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತಾರೆ ಮುಖದ ಕಲೆಗಳು ಹೋಗೋಕ್ಕೆ. ಬರೀ 7-10 ದಿನದಲ್ಲಿ ಕಂಪ್ಲೀಟಾಗಿ ಆ ಒಂದು ಡಾರ್ಕ್ ಸರ್ಕಲ್ ಪಿಂಪಲ್ಸ್ ಮೇಲೆ ಇದನ್ನು ಹಚ್ಬೋದು. ಯಾರಿಗೆ ತುಂಬ ಪಿಂಪಲ್ಸ್ ಇರುತ್ತೆ ಅವರು ಕೂಡ ಪಿಂಪಲ್ಸ್ ಮೇಲೆ ಇದನ್ನು ಹಾಕ್ತಾ ಬರ್ಬೋದು. ನೋಡಿ, ರೋಸ್ ವಾಟರ್ ಹಾಕೋತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ರೋಸ್ ವಾಟ್ರು. ಮುಂಚೆ ಅಳಲೇಕಾಯಿ ಪಂಡಿತ ಅಂತ ಅನ್ನೋರು ಅಂದರೆ ಈ ಒಂದೇ ಒಂದು ಅಳಲೇಕಾಯಿ ಅರಿತಕ್ಕಿಯಿಂದ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡ್ತಾಯಿದ್ರು, ಗುಣಪಡಿಸ್ತಾಯಿದ್ರು. ಸಕ್ಕರೆ ಕಾಯಿಲೆ ಇರೋರು ಕೊಡ್ತಾಯಿದ್ರು, ಹಾಗೆ ತುಂಬ ಓವರ್ ವೇಟ್ ಇರೋರು, ಬೊಜ್ಜು ಜಾಸ್ತಿ ಇರೋವಂಥವ್ರಿಗೆ ಕೊಡ್ತಾಯಿದ್ರು, ತುಂಬ ಕೆಮ್ಮಿರೋರಿಗೆ ಇದನ್ನು ಕೊಡ್ತಾಯಿದ್ರು. ನೋಡಿ, ಫೈನಲಿ ಆಯಿತು. ಈಗ ನೀವು ಇದನ್ನು ತೊಗೊಂಡು ಏನು ಕಾಣ್ತಾ ಇದೆ ನೋಡಿ, ಇದನ್ನು ಕಣ್ಣಿನ ಕೆಳಗಡೆ ಕೆಳಭಾಗದಲ್ಲಿ ನೋಡಿ, ಈ ಥರ ಅಪ್ಲೈ ಮಾಡಿ 1-2 ನಿಮಿಷ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಬೇಕು. ಎಲ್ಲೆಲ್ಲಿ ಕಪ್ಪಿದೆ ಆ ಭಾಗದಲ್ಲಿ ನೋಡಿ, ಈ ಥರ ಹಾಕಿ ಮಸಾಜ್ ಮಾಡಿ. ಒಂದು 1/2 ಅವರ್ ಬಿಟ್ಟು ನೀವು ಮುಖ ತೊಳಿಬೇಕು. ಕಡಲೆ ಹಿಟ್ಟಲ್ಲಿ ಮುಖ ತೊಳಿರಿ, ಯಾವುದೇ ಥರ ಕೆಮಿಕಲ್ಸ್ ಇರೋ ಸೋಪ್ ಹಾಕ್ಬೇಡಿ. ನಿಮಗೇನಾದರೂ ಸೋಪ್ ಬೇಕಿತ್ತು ಅಂದರೆ ನಾನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹಾಕ್ತೀನಿ. ಸೊ ನಾವೇ ಒಂದು ತಂಗಡಿ ಹೂವಿಂದ ಮಾಡಿಸಿರುವಂಥ ಸೋಪು,
ನೋಡಿ ಈ ತರ ಅಪ್ಲೈ ಮಾಡಬೇಕು ಈ ತರ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಒಂದು ಅರಳೆಕಾಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಇದೇ ರೀತಿ ಇನ್ನೂ ಅನೇಕ ಆಯುರ್ವೇದ ಸಂಬಂಧಪಟ್ಟಂತ ಒಂದು ವಿಡಿಯೋಗಳನ್ನು ಮಾಡ್ತೇವೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಹಾಗೆ ವೀಕ್ಷಕರೇ ನಾನು ಆಗಲೇ ಹೇಳಿದಾಗೆ ಸೋಪು ಒಂದು ಬಂದ್ಬಿಟ್ಟು ನಿಮಗೆ ಕೆಮಿಕಲ್ ಫ್ರೀ ಸೋಪ್ ಯೂಸ್ ಮಾಡಿ ಅಂತ ಸೊ ಯಾರಿಗೆ ಕೆಮಿಕಲ್ ಫ್ರೀ ಸೋಪ್ ಬೇಕು ನಾವೇ ಇದನ್ನು ಮಾಡಿಸಿದ್ದೀವಿ ಹೋಮ್ ಮೇಡ್ ಸೋಪ್ ಇದು ಇದರಲ್ಲಿ ನಿಮಗೆ ಯಾವುದೇ ಥರ ಒಂದು ಕೆಮಿಕಲ್ಸ್ ಹಾಕಿರಲ್ಲ ಸೊ ಇದು ಬಂದು ನಿಮಗೆ ನೀಮು ತುಳಸಿ ಮತ್ತು ವೈಟಮಿನ್ ಇ ಇಂದ ಮಾಡಿಸಿರೋ ಅಂಥದ್ದು ಈ ಸೋಪ್ ಏನು ನೋಡ್ತಾ ಇದ್ದೀರಾ ಇದು ವಿಥೌಟ್ ಕೆಮಿಕಲ್ ನಿಮಗೆ ಒಂದು ಸ್ವಲ್ಪನೂ ಕೆಮಿಕಲ್ ಇಲ್ಲದೆ ನೀವು ನಿಮ್ಮ ಸ್ಕಿನ್ಗೆ ಯಾವ ರೀತಿ ಒಂದು ಡ್ಯಾಮೇಜ್ ಆಗದಂಗೆ ನೋಡ್ಕೋಬೋದು ಇದನ್ನು ಬಳಸಿ ಅದೇ ರೀತಿ ಇನ್ನೊಂದು ಬಂದು ತಂಗಡಿ ಮತ್ತು ಮುಲ್ತಾನ್ ಮಿಟ್ಟಿಯಿಂದ ಮಾಡಿಸಿರೋದು ಭಾಳಷ್ಟು ಜನ ಕೇಳ್ತಾ ಇದ್ರು ತಂಗಡಿ ಹೂದು ಒಂದು ಸೋಪ್ ಮಾಡಿಸಿ ನೀವು ವಿಡಿಯೋ ಮಾಡ್ತೀರಾ ಬಟ್ ಅದ್ರ ಬಗ್ಗೆ ಏನೂ ಪ್ರಾಡಕ್ಟ್ ಮಾಡಲ್ಲ ಅಂತ ನೋಡಿ ಕೊಕೊನೆಟ್ಟು ಮತ್ತು ತಂಗಡಿ ಮತ್ತು ಮುಲ್ತಾನ್ ಮಿಟ್ಟಿಯಿಂದ ಮಾಡಿಸಿರುವಂಥ ಸೋಪ್ ಇದು ಇದು ಕೂಡ ಅಷ್ಟೇ ನಿಮಗೆ ಒಂದು ಸ್ವಲ್ಪ ಕೂಡ ಸ್ಕಿನ್ನಿಗೆ ಡ್ಯಾಮೇಜ್ ಮಾಡದೆ ಇನ್ನೂ ಗ್ಲೋ ಮಾಡುತ್ತೆ ಹಳೆ ಕಲೆಗಳು ಕಪ್ಪು ಕಲೆಗಳಿದ್ರೆ ಅದನ್ನು ಹೋಗುತ್ತೆ ಮತ್ತು ಬಂಗು ಕೂಡ ಇದನ್ನು ಕೊಡ್ತಾ ಇದ್ದೀವಿ ಇದು ಬೇಕಿರೋರು ದಯವಿಟ್ಟು ಕರೆ ಮಾಡಿದ್ರೆ ನಾವು ಆನ್ಸರ್ ಮಾಡೋದು ಕಷ್ಟ ಸೊ ಹಾಗಾಗಿ ಏನೇನು ಬೇಕು ಅಂತ ಒಂದು ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಿ ಖಂಡಿತ ರಿಪ್ಲೈ ಮಾಡ್ತೀವಿ ಹಾಗೆ ಇದು ಬಂದ್ಬಿಟ್ಟು ನಿಮಗೆ ಯಾರಿಗೆ ಬಂಗು ಮುಖದಲ್ಲಿ ಪಿಗ್ಮೆಂಟೇಷನ್ನು ಬ್ಲ್ಯಾಕೆಟ್ಸು ಡಾರ್ಕ್ ಸರ್ಕಲ್ಲು ಮತ್ತು ಪಿಂಪಲ್ಸು ಮತ್ತು ಫೇಸ್ ಮೇಲೆ ರಿಂಕಲ್ಸ್ ಆಗಿರುತ್ತೆ ನೋಡಿ ಒಂಥರ ಮುಖ ಎಲ್ಲ ಒಂದು ಸುಕ್ಕ ಬಂದಂಗೆ ಸೊ ಅದನ್ನು ತೆಗೆಯುತ್ತೆ ಇದು ಒನ್ ನಂಬರಿ ಮತ್ತು ಕನಕ ಅಂದರೆ ನಿಮಗೆ ದತ್ತೂರಿ ಮತ್ತು ಆಲಿವ್ ಆಯಿಲಲ್ಲಿ ಕೇಸರಿ ಹಾಕ್ಸಿ ಪ್ಯೂರಾಗಿ ಮಾಡಿಸಿರೋವಂಥದ್ದು ಇದು ಕೂಡ ನಿಮಗೆ ಒಂದರಿಂದ ಎರಡು ತಿಂಗಳು ಅಪ್ಲೈ ಮಾಡಿದ್ರೆ ಮುಖದಲ್ಲಿ ಎಂಥದ್ದೇ ಬಂಗು ಕಲೆ ಹಳೆ ಮಚ್ಚೆಗಳಿದ್ರೂ ಕೂಡ ಇದು ಸಂಪೂರ್ಣವಾಗಿ ಗುಣ ಆಗುತ್ತೆ